हेलो गाइस, नानु निम्म इमाम। नावु इंदु द्वितीय पीयूसी अर्थशास्त्र अंद्रे समग्र अर्थशास्त्र परिचयद एरडने ओंदु अध्यायक्के बंदिद्देवे। अध्यायद हेसरु राष्ट्रीय वरमान लेक्काचार। सो फ्रेंड्स, नावु इंदिन वीडियोदल्ली राष्ट्रीय वरमान लेक्काचार एंब अध्यायद इंपार्टेंट नोट्स अन्नु नोडोण। सो फ्रेंड्स, बनी वीडियोन स्टार्ट माडोण। वीडियो स्टार्ट माडोकिंत मोदलु नन्न ओंदु चिक्क रिक्वेस्ट इदे, एनप्प अंतंद्रे ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಮರೆಯದೇ ಒತ್ತಿ. ಏಕೆಂದರೆ ನಾನು ಹೀಗೆ ಒಂದು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಸೊ ಗೈಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೋಮನ್ ಅಂಕಿ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಫ್ರೆಂಡ್ಸ್, ನಿಮಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ನೀಡಿರುತ್ತಾರೆ, ಅದಕ್ಕೆ ನಾಲ್ಕು ಆಪ್ಷನ್ಸ್ನ ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು. ಸೊ ಫ್ರೆಂಡ್ಸ್, ಬನ್ನಿ ಮೊದಲೇ ಒಂದು ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ವರಮಾನದ ಅಧ್ಯಯನವು, ಸೊ ಫ್ರೆಂಡ್ಸ್ ಆಪ್ಷನ್ಸ್ ನೋಡೋಣ. ಎ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ, ಬಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ, ಸಿ ಸೂಕ್ಷ್ಮ ಮತ್ತು ಸಮಗ್ರಗಳೆರಡಕ್ಕೂ ಸಂಬಂಧಿಸಿದೆ, ಡಿ ಮೇಲಿನ ಎಲ್ಲವೂ. ಸೊ ಫ್ರೆಂಡ್ಸ್, ಇಲ್ಲಿ ಇದರ ಒಂದು ಉತ್ತರ ಆಪ್ಷನ್ ಬಿ ಅಂದರೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ. ಸೊ ಫ್ರೆಂಡ್ಸ್, ಎರಡನೇ ಒಂದು ಪ್ರಶ್ನೆ ನೋಡೋಣ. NNPA ZNP ಅಂದರೆ ಆಪ್ಷನ್ಸ್ ನೋಡೋಣ. ಎ ಕಡಿತ, ಬಿ ಸವಕಳಿ, ಸಿ ಹೂಡಿಕೆ, ಡಿ ಯಾವುದೂ ಅಲ್ಲ. ಸೊ ಫ್ರೆಂಡ್ಸ್, ಇದರ ಒಂದು ಉತ್ತರ ಆಪ್ಷನ್ ಬಿ ಸವಕಳಿ. ಸೊ ಫ್ರೆಂಡ್ಸ್, ಮೂರನೇ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಸ್ತುತ ಚಾಲಿ ಬೆಲೆಗಳಲ್ಲಿನ GDP ಮೌಲ್ಯವು, ಸೊ ಫ್ರೆಂಡ್ಸ್ ಆಪ್ಷನ್ಸ್ ನೋಡೋಣ. ಎ ನೈಜ GDP ಆಗಿದೆ, ಬಿ ಉತ್ಪಾದನಾಂಗಗಳ ವೆಚ್ಚದಲ್ಲಿ GDP ಆಗಿದೆ, ಸಿ ನಾಮಮಾತ್ರ GDP ಆಗಿದೆ, ಡಿ NDP ಆಗಿದೆ. ಸೊ ಫ್ರೆಂಡ್ಸ್, ಇದರ ಒಂದು ಉತ್ತರ ಆಪ್ಷನ್ ಸಿ ನಾಮಮಾತ್ರ GDP ಆಗಿದೆ ಫ್ರೆಂಡ್ಸ್. ಸೊ ಗೈಸ್, ನಾಲ್ಕನೇ ಒಂದು ಪ್ರಶ್ನೆ. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು, ಸೊ ಫ್ರೆಂಡ್ಸ್ ಆಪ್ಷನ್ಸ್ನ ನೋಡೋಣ. ಎ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ, ಬಿ ವೈಯಕ್ತಿಕ ಆದಾಯ ಲಭಿಸುತ್ತದೆ, ಸಿ ಖಾಸಗಿ ಆದಾಯ ಲಭಿಸುತ್ತದೆ, ಡಿ ಸಹಾಯಧನ ಲಭಿಸುತ್ತದೆ. ಸೊ ಫ್ರೆಂಡ್ಸ್, ಇದರ ಒಂದು ಉತ್ತರ ಆಪ್ಷನ್ ಬಿ ಅಂದರೆ ವೈಯಕ್ತಿಕ ಆದಾಯ ಲಭಿಸುತ್ತದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಐದನೇ ಒಂದು ಪ್ರಶ್ನೆ ನೋಡೋಣ. ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ, ಸೊ ಫ್ರೆಂಡ್ಸ್ ಆಪ್ಷನ್ಸ್ ನೋಡೋಣ. ಎ ಉತ್ಪನ್ನ ವಿಧಾನ ಎನ್ನುವರು, ಬಿ ವೆಚ್ಚದ ವಿಧಾನ ಎನ್ನುವರು, ಸಿ ಆದಾಯದ ವಿಧಾನ ಎನ್ನುವರು, ಡಿ ಮೇಲಿನ ಯಾವುದೂ ಅಲ್ಲ. ಸೊ ಫ್ರೆಂಡ್ಸ್, ಇದರ ಒಂದು ಉತ್ತರ ಆಪ್ಷನ್ ಸಿ ಆದಾಯದ ವಿಧಾನ ಎನ್ನುವರು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ರೋಮನಂಕೆ ಎರಡು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಸೊ ಫ್ರೆಂಡ್ಸ್, ಮೊದಲಿಗೆ ನಾವು ಎಲ್ಲ ಒಂದು ಪ್ರಶ್ನೆಗಳನ್ನು ನೋಡೋಣ, ಅದರ ನಂತರ ಎಲ್ಲ ಒಂದು ಪ್ರಶ್ನೆಗಳ ಉತ್ತರಗಳನ್ನು ಕಂಡುಕೊಳ್ಳೋಣ. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಪ್ರಶ್ನೆ. ಡ್ಯಾಶ್ ಅನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಸೊ ಫ್ರೆಂಡ್ಸ್, ಎರಡನೇ ಒಂದು ಪ್ರಶ್ನೆ. ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಸೊ ಫ್ರೆಂಡ್ಸ್, ಮೂರನೇ ಒಂದು ಪ್ರಶ್ನೆ. ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಲು ಹರಕಲಿನ ವಾರ್ಷಿಕ ಭತ್ತೆಯಾಗಿದೆ. ಸೊ ಫ್ರೆಂಡ್ಸ್, ನಾಲ್ಕನೇ ಒಂದು ಪ್ರಶ್ನೆ. ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ. ಸೊ ಫ್ರೆಂಡ್ಸ್, ಐದನೇ ಒಂದು ಪ್ರಶ್ನೆ. ಮಾಲಿನ್ಯವು ಡ್ಯಾಶ್ ಬಾಹ್ಯತೆಯಗೆ ಒಂದು ಉದಾಹರಣೆಯಾಗಿದೆ. ಸೊ ಫ್ರೆಂಡ್ಸ್, ಹಾಗೆ ಆರನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಒಂದು ಘಟಕ ಪ್ರಮಾಣದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ. ಸೊ ಫ್ರೆಂಡ್ಸ್, ಬನ್ನಿ ಎಲ್ಲ ಒಂದು ಪ್ರಶ್ನೆಯ ಉತ್ತರಗಳನ್ನು ನೋಡೋಣ. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಪ್ರಶ್ನೆಯ ಉತ್ತರ ದಾಸ್ತಾನು, ಎರಡನೇ ಪ್ರಶ್ನೆಯ ಉತ್ತರ ಅಂತಿಮ, ಮೂರನೇ ಪ್ರಶ್ನೆಯ ಉತ್ತರ ಸವಕಳಿ ವೆಚ್ಚ, ನಾಲ್ಕನೇ ಪ್ರಶ್ನೆಯ ಉತ್ತರ ತಪಶೀಲು ಪಟ್ಟಿ. ಸೊ ಫ್ರೆಂಡ್ಸ್, ಹಾಗೆ ಐದನೇ ಒಂದು ಪ್ರಶ್ನೆಯ ಉತ್ತರ ಋಣಾತ್ಮಕ, ಆರನೇ ಒಂದು ಪ್ರಶ್ನೆಯ ಉತ್ತರ ಮೌಲ್ಯವರ್ಧನೆ. ಸೊ ಫ್ರೆಂಡ್ಸ್, ರೋಮನಂಕಿ ಮೂರು ಹೊಂದಿಸಿ ಬರೆಯಿರಿ. ಸೊ ಫ್ರೆಂಡ್ಸ್, ನಾವು ಮೊದಲಿಗೆ ಈ ಭಾಗದಲ್ಲಿ ಎಲ್ಲ ಪ್ರಶ್ನೆಗಳನ್ನು ನೋಡೋಣ, ಆಮೇಲೆ ಈ ಒಂದು ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಳ್ಳೋಣ. ಸೊ ಫ್ರೆಂಡ್ಸ್, ಬನ್ನಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಶ್ರಮ, ಎರಡನೇ ಪ್ರಶ್ನೆ GDP, ಮೂರನೇ ಪ್ರಶ್ನೆ ತಪಶೀಲು ಪಟ್ಟಿ, ನಾಲ್ಕನೇ ಒಂದು ಪ್ರಶ್ನೆ PDI, ಐದನೇ ಒಂದು ಪ್ರಶ್ನೆ ಗೃಹಕೃತ್ಯ. ಸೊ ಫ್ರೆಂಡ್ಸ್, ಬನ್ನಿ ಉತ್ತರಗಳನ್ನು ನೋಡೋಣ. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಪ್ರಶ್ನೆಯ ಉತ್ತರ ಶ್ರಮ ಅಂದರೆ ಆಪ್ಷನ್ ಇ ಕೂಲಿ, ಅಂದರೆ ಶ್ರಮ ಅಂದರೆ ಕೂಲಿ. ಸೊ ಫ್ರೆಂಡ್ಸ್, ಎರಡನೇ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಅಂದರೆ GDP ಅಂದರೆ ಒಟ್ಟು ದೇಶೀಯ ಉತ್ಪನ್ನ. ಸೊ ಫ್ರೆಂಡ್ಸ್, ಹಾಗೆ ಮೂರನೇ ಪ್ರಶ್ನೆಯನ್ನು ನೋಡೋಣ. ತಪಶೀಲು ಪಟ್ಟಿ ಅಂದರೆ ಆಪ್ಷನ್ ಡಿ ದಾಸ್ತಾನಿನ ಚಲಕ. ಸೊ ಫ್ರೆಂಡ್ಸ್, ನಾಲ್ಕನೇ ಒಂದು ಪ್ರಶ್ನೆ PDI ಅಂದರೆ ಆಪ್ಷನ್ ಬಿ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ. ಸೊ ಫ್ರೆಂಡ್ಸ್, ಐದನೇ ಒಂದು ಪ್ರಶ್ನೆಯ ಉತ್ತರ ಗೃಹಕೃತ್ಯ ಅಂದರೆ ಆಪ್ಷನ್ ಎ ಹಣರಹಿತ ವಿನಿಮಯ.
ಸೊ ಫ್ರೆಂಡ್ಸ್, ಇಲ್ಲಿಗೆ ನಾವು ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡಿದ್ದೇವೆ. ಈಗ ನಾವು ರೋಮನ್ ಅಂಕಿ 4 ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳ ಉತ್ತರಗಳನ್ನು ಕಂಡುಕೊಳ್ಳೋಣ. ಸೊ ಫ್ರೆಂಡ್ಸ್, ಮೊದಲು ಒಂದು ಪ್ರಶ್ನೆ ನೋಡುವುದಾದರೆ ಅಂತಿಮ ಸರಕುಗಳೆಂದರೇನು? ಸೊ ಫ್ರೆಂಡ್ಸ್, ಇದರ ಒಂದು ಉತ್ತರ ಅಂತಿಮ ಬಳಕೆಗೆ ಸಿದ್ಧವಿರುವ ಹಾಗೂ ಮುಂದಿನ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹಾದು ಹೋಗದ ಸರಕುಗಳನ್ನು ಅಂತಿಮ ಸರಕುಗಳು ಎನ್ನುತ್ತಾರೆ. ಇವು ತಯಾರಿಕಾ ಪ್ರಕ್ರಿಯೆಯಿಂದ ಹೊರಬಂದಿರುತ್ತವೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಎರಡನೇ ಒಂದು ಪ್ರಶ್ನೆಯನ್ನು ನೋಡೋಣ. CPI ಅನ್ನು ವಿಸ್ತರಿಸಿ. ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಗ್ರಾಹಕ ಬೆಲೆ ಸೂಚನೆ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಫ್ರೆಂಡ್ಸ್, ಮೂರನೇ ಒಂದು ಪ್ರಶ್ನೆಯನ್ನು ನೋಡೋಣ. GNP MPಯನ್ನು ವಿಸ್ತರಿಸಿ. ಸೊ ಫ್ರೆಂಡ್ಸ್, ಇದರ ಒಂದು ಉತ್ತರ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಆ್ಯಟ್ ಮಾರ್ಕೆಟ್ ಪ್ರೈಸಸ್. ಸೊ ಫ್ರೆಂಡ್ಸ್, ನಾಲ್ಕನೇ ಒಂದು ಪ್ರಶ್ನೆಯನ್ನು ನೋಡೋಣ. ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ? ಸೊ ಫ್ರೆಂಡ್ಸ್, ಉತ್ತರ ಒಟ್ಟು ಮೌಲ್ಯವರ್ಧನೆಯಲ್ಲಿ ಬಂಡವಾಳ ಸರಕುಗಳ ಸವಕಳಿ ವೆಚ್ಚವನ್ನು ಕಳೆಯುವುದರ ಮೂಲಕ ನಿವ್ವಳ ಮೌಲ್ಯವರ್ಧನೆಯನ್ನು ಪಡೆಯಲಾಗುವುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಐದನೇ ಒಂದು ಪ್ರಶ್ನೆಯನ್ನು ನೋಡುವುದಾದರೆ ಮಧ್ಯಂತರ ಸರಕುಗಳ ಅರ್ಥವೇನು? ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಒಮ್ಮೆ ಉತ್ಪಾದಿಸಿದ ಸರಕುಗಳನ್ನು ಮುಂದಿನ ಇನ್ನೊಂದು ಸರಕಿನ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿದರೆ ಅದನ್ನು ಮಧ್ಯಂತರ ಸರಕುಗಳು ಎನ್ನುತ್ತೇವೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಆರನೇ ಒಂದು ಪ್ರಶ್ನೆಯನ್ನು ನೋಡೋಣ. ಸವಕಳಿ ಎಂದರೇನು? ಸೊ ಫ್ರೆಂಡ್ಸ್, ಉತ್ತರ ಬಂಡವಾಳ ಸರಕುಗಳ ದುರಸ್ತಿ ಅಥವಾ ಬದಲಾವಣೆಗಾಗಿ ಮಾಡುವ ವೆಚ್ಚವನ್ನು ಸವಕಳಿ ವೆಚ್ಚ ಎನ್ನುತ್ತಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏಳನೇ ಒಂದು ಪ್ರಶ್ನೆ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯಲಾಗುತ್ತದೆ? ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ವೈಯಕ್ತಿಕ ಆದಾಯದಲ್ಲಿ ವೈಯಕ್ತಿಕ ನೇರ ತೆರಿಗೆಗಳು ಮತ್ತು ದಂಡಗಳು ಮುಂತಾದ ತೆರಿಗೆಯೇತರ ಸಂದಾಯಗಳ ಪಾವತಿಯನ್ನು ಕಳೆಯುವ ಮೂಲಕ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯುತ್ತೇವೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಎಂಟನೇ ಒಂದು ಪ್ರಶ್ನೆಯನ್ನು ನೋಡೋಣ. GDPಯ ಅರ್ಥ ನೀಡಿ ಅಂದರೆ ಉತ್ತರವನ್ನು ನೋಡೋಣ. ಒಂದು ದೇಶದೊಳಗೆ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಮೊತ್ತವೇ GDP ಆಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಒಂಬತ್ತನೇ ಒಂದು ಪ್ರಶ್ನೆಯನ್ನು ನೋಡೋಣ. ಮಾರುಕಟ್ಟೆಯ ಬೆಲೆಯಲ್ಲಿ GVA ಸಮೀಕರಣ ಬರೆಯಿರಿ. ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. GDP MP = C+I+G+X-M ಅಂದರೆ GVA MP = ಮೂಲ ಬೆಲೆ GVA + ನಿವ್ವಳ ತೆರಿಗೆ ಫ್ರೆಂಡ್ಸ್. ಹಾಗೆ ಹತ್ತನೇ ಒಂದು ಪ್ರಶ್ನೆ ನೋಡೋಣ. GDP ಅನಪ್ರಸರಣಕ ಎಂದರೇನು? ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ನೈಜ GDPಗೆ ನಾಮಪತ್ರ GDPಯ ಅನುಪಾತವನ್ನು ಅನಪ್ರಸರಣಕ ಎನ್ನುತ್ತೇವೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ನಾವು ರೋಮನ್ ಅಂಕಿ 5 ಅಂದರೆ 4 ವಾಕ್ಯದಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಳ್ಳೋಣ. ಸೊ ಫ್ರೆಂಡ್ಸ್, ನಿಮಗೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಮಾತ್ರ ಸಿಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೊದಲ ಒಂದು ಪ್ರಶ್ನೆ ನೋಡೋಣ. 4 ಉತ್ಪಾದನಾ ಅಂಗಗಳಾವವು? ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ. ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಮೊದಲನೇ ಒಂದು ಉತ್ತರ ಅಂದರೆ ಮೊದಲನೇ ಒಂದು ಪಾಯಿಂಟ್ ಭೂಮಿ ಗೇಣಿ, ಎರಡನೇ ಒಂದು ಪಾಯಿಂಟ್ ಶ್ರಮ ಕೂಲಿ, ಮೂರನೇ ಒಂದು ಪಾಯಿಂಟ್ ಬಂಡವಾಳ ಮತ್ತು ಬಡ್ಡಿ, ನಾಲ್ಕನೇ ಒಂದು ಪಾಯಿಂಟ್ ಸಂಘಟನೆ ಲಾಭ. ಸೊ ಫ್ರೆಂಡ್ಸ್, ಹಾಗೆ ಎರಡನೇ ಒಂದು ಪ್ರಶ್ನೆ ನೋಡೋಣ. ದಾಸ್ತಾನು ಮತ್ತು ಹರವಿನ ನಡುವಿನ ವ್ಯತ್ಯಾಸವೇನು? ಉದಾಹರಣೆ ಕೊಡಿ. ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಒಂದು ನಿರ್ದಿಷ್ಟ ಕಾಲದಲ್ಲಿ ಲಭ್ಯವಿರುವ ಚಲಕದ ಸಂಗ್ರಹದ ಪ್ರಮಾಣವನ್ನು ದಾಸ್ತಾನು ಎನ್ನುತ್ತೇವೆ. ಉದಾಹರಣೆಗೆ March 31, 2011 ಭಾರತದ ಜನಸಂಖ್ಯೆ 121.02 ಕೋಟಿ ಇತ್ತು. ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ದಾಸ್ತಾನಿಗೆ ಸೇರ್ಪಡೆಗೊಳ್ಳುವ ಚಲಕದ ಪ್ರಮಾಣವನ್ನು ಹರಿವು ಎನ್ನುತ್ತೇವೆ. ಉದಾಹರಣೆಗೆ 2001 - 2001 ದಶಕದ ಕಾಲಾವಧಿಯಲ್ಲಿ ನಮ್ಮ ಜನಸಂಖ್ಯೆ 18.1 ಕೋಟಿಗಳನ್ನು ಹೆಚ್ಚಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೂರನೇ ಒಂದು ಪ್ರಶ್ನೆ ನೋಡೋಣ. ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು? ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಅನುಭೋಗಕ್ಕಾಗಿ ಬಳಸಲಾಗುವ ಅಂತಿಮ ಸರಕುಗಳನ್ನು ಅನುಭೋಗಿ ಸರಕುಗಳು ಎನ್ನುತ್ತವೆ. ಇವು ಅನುಭೋಗಿಗಳ ಬಯಕೆಗಳನ್ನು ನೇರವಾಗಿ ತೃಪ್ತಪಡಿಸುತ್ತವೆ. ಇತರೆ ಸರಕುಗಳ ಉತ್ಪಾದನೆಯಲ್ಲಿ ಬಳಸಲಾಗುವ ಅಂತಿಮ ಸರಕುಗಳನ್ನು ಬಂಡವಾಳ ಸರಕುಗಳು ಎನ್ನುತ್ತವೆ. ಇವು ಅನುಭೋಗಿಗಳ ಬಯಕೆಗಳನ್ನು ಪರೋಕ್ಷವಾಗಿ ತೃಪ್ತಿಪಡಿಸುತ್ತವೆ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆ ನಾಲ್ಕನೇ ಒಂದು ಪ್ರಶ್ನೆ ನೋಡೋಣ. GDP ಅಂದರೆ ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿ. ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಮೊದಲನೇ ಒಂದು ಪಾಯಿಂಟ್ ಉತ್ಪನ್ನ ವಿಧಾನ ಅಂದರೆ ಪ್ರಾಡಕ್ಟ್ ಮೆಥಾಡ್, ಎರಡನೇ ಒಂದು ಪಾಯಿಂಟ್
ವೆಚ್ಚದ ವಿಧಾನ ಅಂದರೆ ಎಕ್ಸ್ಪೆಂಡಿಚರ್ ಮೆಥಾಡ್. ಸೊ ಫ್ರೆಂಡ್ಸ್, ಮೂರನೇ ಒಂದು ಪಾಯಿಂಟ್ ವರಮಾನದ ವಿಧಾನ ಅಂದರೆ ಇನ್ಕಮ್ ಮೆಥಾಡ್. ಸೊ ಫ್ರೆಂಡ್ಸ್, ಐದನೇ ಒಂದು ಪ್ರಶ್ನೆಯನ್ನು ನೋಡೋಣ. ಬಾಹ್ಯ ತೆರಿಗೆಗಳೆಂದರೇನು, ಅದರ ಎರಡು ವಿಧಗಳನ್ನು ತಿಳಿಸಿ. ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಒಬ್ಬ ವ್ಯಕ್ತಿ ಅಥವಾ ಒಂದು ಉದ್ಯಮ ಘಟಕದ ಚಟುವಟಿಕೆಗಳು ಬೇರೊಬ್ಬ ವ್ಯಕ್ತಿ ಅಥವಾ ಜನಸಮುದಾಯದ ಮೇಲೆ ಉದ್ದೇಶರಹಿತವಾಗಿ ಮಾಡುವ ಪರಿಣಾಮಗಳನ್ನು ಬಾಹ್ಯತೆಗಳು ಎನ್ನುತ್ತಾರೆ. ಸೊ ಫ್ರೆಂಡ್ಸ್, ಇದರ ಎರಡು ವಿಧಗಳೆಂದರೆ, ಮೊದಲನೇ ಒಂದು ಪಾಯಿಂಟ್ ಅನುಕೂಲಕರ ಬಾಹ್ಯತೆ ಮತ್ತು ಅನಾನುಕೂಲಕರ ಬಾಹ್ಯತೆ. ಫ್ರೆಂಡ್ಸ್, ಸೊ ಫ್ರೆಂಡ್ಸ್, ಆರನೇ ಒಂದು ಪ್ರಶ್ನೆ ನೋಡೋಣ. GDP MP ಮತ್ತು GDP FC ಸಮೀಕರಣ ಬರೆಯಿರಿ. ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಮೊದಲನೇ ಒಂದು ಸಮೀಕರಣ ಅಂದರೆ GDP MP ಇಸ್ ಈಕ್ವಲ್ ಟು C+I+G+X-M. ಹಾಗೆ ಎರಡನೇ ಒಂದು ಸಮೀಕರಣ ಯಾವುದಪ್ಪ ಅಂತಂದರೆ GDP FC ಇಸ್ ಈಕ್ವಲ್ ಟು GDP MP-NIT. ಸೊ ಫ್ರೆಂಡ್ಸ್, ಏಳನೇ ಒಂದು ಪ್ರಶ್ನೆ ನೋಡೋಣ. ನಾಮಮಾತ್ರ ಮತ್ತು ನೈಜಗಳ ವ್ಯತ್ಯಾಸ ಬರೆಯಿರಿ. ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಚಾಲಿ ವರ್ಷದ ಬೆಲೆಯಲ್ಲಿ ಲೆಕ್ಕ ಹಾಕುವುದನ್ನು ನಾಮಮಾತ್ರ GDP ಎನ್ನುತ್ತೇವೆ. ಇದು ನಿಖರವಾಗಿರುವುದಿಲ್ಲ, ಆದರ ವರ್ಷದ ಬೆಲೆಯಲ್ಲಿ ಲೆಕ್ಕ ಹಾಕುವುದೇ ನೈಜ GDP ಎನ್ನುತ್ತೇವೆ. ಇದು ರಾಷ್ಟ್ರೀಯ ವರಮಾನವನ್ನು ನಿಖರವಾಗಿ ಲೆಕ್ಕ ಹಾಕುತ್ತದೆ. ಸೊ ಫ್ರೆಂಡ್ಸ್, ವಿಡಿಯೋಗೆ ಮುಕ್ತಾಯವಾಗುತ್ತದೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲಕ್ಕನ್ನು ಮರೆಯದೆ ಪ್ರೆಸ್ ಮಾಡಿ. ಏಕೆಂದರೆ ನಾನು ಹೀಗೆ ಒಂದು ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಒಂದು ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಥವಾ ನಿಮ್ಮ ಒಂದು ಕಾಲೇಜಿನ ಗ್ರೂಪ್ಗೆ ಶೇರ್ ಮಾಡಿ. ಏಕೆಂದರೆ ಅವರಿಗೂ ಈ ಒಂದು ವೀಡಿಯೋದ ಮೂಲಕ ಉಪಯೋಗವಾಗಬಹುದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.